ನಂದಿನಿ ತುಪ್ಪ ತಿನ್ನೋಕ್ಕೂ ಮುನ್ನ ಎಚ್ಚರ ಎಚ್ಚರ. ಎಸ್, ನಂದಿನಿ ತುಪ್ಪ ಕಲಬೆರಕೆ ಆಗ್ತಾ ಇದೆ. ಹುಷಾರ್, ನಂದಿನಿ ತುಪ್ಪ ಕಲಬೆರಕೆ ಮಾಡ್ತಾ ಇದ್ದವರನ್ನ ಇದೀಗ ಬಂಧಿಸಲಾಗಿದೆ. ಯಾರೆಲ್ಲ ನಂದಿನಿ ತುಪ್ಪ ತಿಂತಿರೋ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ನಂದಿನಿ ತುಪ್ಪ ಕಲಬೆರಕೆ ಆಗ್ತಾ ಇದೆ. ನಂದಿನಿ ತುಪ್ಪ ಕಲಬೆರಕೆ ಮಾಡ್ತಾ ಇದ್ದವರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದಾರೆ ಆಡುಗೋಡಿಯ ಪೊಲೀಸರು. ಅಯ್ಯಪ್ಪ ಸ್ವಾಮಿ ಅಲಿಯಾಸ್ ಮಣಿ, ಮಾರುತಿ, ಶಿವಕುಮಾರ್, ಸುಕುಮಾರನ್ ಬಂಧಿತ ಆರೋಪಿಗಳಾಗಿದ್ದಾರೆ. ನಂದಿನಿ ಬಾಕ್ಸ್ನ ಚಿಹ್ನೆ ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ರು. ಈ ತುಪ್ಪವನ್ನ ಮಾರಾಟ ಮಾಡ್ತಾ ಇದ್ದಂತಹ ತುಪ್ಪವನ್ನು ಸಹ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಶಿವಕುಮಾರ್, ಸುಕುಮಾರನ್ನ ಸೇರಿದಂತೆ ಈಗ ಹಲವರನ್ನ ಬಂಧಿಸಿದ್ದಾರೆ. ಅಯ್ಯಪ್ಪ ಸ್ವಾಮಿ ಅಲಿಯಾಸ್ ಮಣಿ, ಮಾರುತಿ, ಶಿವಕುಮಾರ್, ಸುಕುಮಾರನ್ನ ಬಂಧಿತ ಆರೋಪಿಗಳಾಗಿದ್ದಾರೆ. ನಂದಿನಿ ತುಪ್ಪ ಕಲಬೆರಕೆ ಆಗ್ತಾ ಇದೆ. ನಂದಿನಿ ತುಪ್ಪವನ್ನ ಕಲಬೆರಕೆ ಮಾಡ್ತಾ ಇದ್ದಂತಹ ನಾಲ್ವರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಆಡುಗೋಡಿ ಪೊಲೀಸರ ಮಹತ್ವದ ಕಾರ್ಯಾಚರಣೆ ಇದು. ಅಯ್ಯಪ್ಪ ಸ್ವಾಮಿ ಅಲಿಯಾಸ್ ಮಣಿ, ಮಾರುತಿ, ಶಿವಕುಮಾರ್, ಸುಕುಮಾರನ್ನ ಬಂಧಿತ ಆರೋಪಿಗಳಾಗಿದ್ದಾರೆ. ನಂದಿನಿ ತುಪ್ಪ ಕಲಬೆರಕೆ ಆಗ್ತಾ ಇರುವಂತಹ ವಿಚಾರವನ್ನ ಅವರು ಬಯಲಿಗೆ ಎಳೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಚೇತನ್, ಯಾವ ರೀತಿ ನಡೀತು ಈ ಕಾರ್ಯಾಚರಣೆ, ಮತ್ತೆ ಅರೆಸ್ಟ್ ಮಾಡಿದಂತಹ ಎಷ್ಟು ಜನನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ? ವೀಣಾ, ಇವಾಗ ಆಲ್ರೆಡಿ 4 ಜನ ಆರೋಪಿಗಳನ್ನ ಪೊಲೀಸರು ಒಂದು ಬಂಧನ ಮಾಡಿರುವಂತದ್ದು. ಅಯ್ಯಪ್ಪ ಸ್ವಾಮಿ ಅಲಿಯಾಸ್ ಮಣಿ, ಮಾರುತಿ, ಶಿವಕುಮಾರ್ ಮತ್ತು ಸುಕುಮಾರ್ ಅಂತ ಅಂದ್ಬಿಟ್ಟು 4 ಜನ ಆರೋಪಿಗಳನ್ನ ಇವಾಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಮೇನ್ ಅಕ್ಯೂಸ್ಡ್ ಆಗಿರುವಂತಹ ಅಯ್ಯಪ್ಪ ಸ್ವಾಮಿ ಮತ್ತು ಅಲಿಯಾಸ್ ಮಣಿ ಏನಿದ್ದಾನೆ, ಅವನು ಕೆಪಿ ಅಗ್ರಹಾರದ ನಿವಾಸಿ ಆಗಿರ್ತಾನೆ ಮತ್ತು ತಮಿಳುನಾಡಲ್ಲೂ ಕೂಡ ಒಂದು ಬಾಡಿಗೆ ಗೋಡೌನ್ ಅನ್ನ ಬಾಡಿಗೆಗೆ ಪಡೆದು ಇಲ್ಲಿಂದ ಕಳಂಪೆ ಗುಣಮಟ್ಟದ ಫಾರ್ಮ್ ಆಯಿಲ್ ಮತ್ತು ಡಾಲ್ಡಾ ಬೆಣ್ಣೆ ಬೆರೆಸಿ ಇದೆಲ್ಲವನ್ನು ಬೆರೆಸಿ ಒಂದು ತುಪ್ಪವನ್ನು ತಯಾರು ಮಾಡ್ತಿರ್ತಾನೆ. ಅಲ್ಲಿ ಒಂದು ಟಿನ್ಗಳಲ್ಲಿ ತುಂಬಿಕೊಂಡು ತನ್ನ ಸ್ವಂತ ಟಿಟಿ ವಾಹನ ಏನಿದೆ ಇಲ್ಲಿ ಈ ರೀತಿ ಇಟ್ಕೊಂತಾನೆ. ಅಲ್ಲಿ ಒಂದು ನಕಲಿ ಪ್ರಿಂಟಿಂಗ್ ಮಿಷಿನ್ ಅನ್ನ ತಗೊಂಡು ಸೇಮ್ ಒಂದು ನಂದಿನಿ ತುಪ್ಪ ಹೇಗಿರುತ್ತೋ ಅದೇ ರೀತಿಯ ಒಂದು ಕವರ್ ನಲ್ಲಿ ತುಪ್ಪವನ್ನ ಬೆರೆಸಿ ಮತ್ತು ಬೆಂಗಳೂರಿಗೆ ತಗೊಂಬಂದು ಮಾರುತ್ತಿದ್ದ. ಆಲ್ರೆಡಿ ಪೊಲೀಸರು ಇವಾಗ 4 ಜನರನ್ನು ಸಹ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆಯನ್ನು ಸಹ ಒಂದು ನಡೆಸ್ತಿರುವಂತದ್ದು ಅಂದ್ರೆ ಈ ಒಂದು ಜಾಲದ ಹಿಂದೆ ಇನ್ನೂ ದೊಡ್ಡ ಒಂದು ಜಾಲ ಇದೆಯಾ ಅನ್ನೋ ಒಂದು ಅನುಮಾನ ಪೊಲೀಸರಿಗೂ ಸಹ ಒಂದು ಸಹಜವಾಗಿ ಕಾಡೆ ಕಾಡುತ್ತೆ. ಈಗೋಸ್ಕರನೂ ಇನ್ನೂ ಉಳಿದ ಆರೋಪಿಗಳಿಗೋಸ್ಕರನು ಸಹ ಒಂದು ಹುಡುಕಾಟ ಶುರು ಮಾಡಿದ್ದಾರೆ. ಏನ್ ತಮಿಳುನಾಡಿನ ಈ ರೋಡ್ ಅಲ್ಲಿ ಏನಿದೆ ಆ ಒಂದು ಗೋಡೌನ್ ನಲ್ಲಿ ಈತ ಕಲಬೆರಕೆ ತುಪ್ಪದ ಪ್ಯಾಕೆಟ್ಗಳು ಮತ್ತು ಎಲ್ಲವನ್ನು ಇಟ್ಕೊಂಡು ಬೆಂಗಳೂರಿಗೆ ತಗೊಂಡುಕೊಂಡು ಬಂದು ಮಾರ್ತಾ ಇದ್ದ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಇದೆ. ಇವಾಗ ಆಲ್ರೆಡಿ ಅಂಟಿಸುವ ಏನು ಟೇಪ್ ನ ಬಂಡಲ್ ಏನಿದೆ ಅದು ಮತ್ತು ಮಿಷಿನ್ ಮತ್ತು ಕೆಲವೊಂದು ಕವರ್ ಗಳನ್ನ ಇವಾಗ ಆಲ್ರೆಡಿ ಪೊಲೀಸರು ಸಹ ಒಂದು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು ವೀಣಾ.